ಇವತ್ತು ನುಗ್ಗೆಕಾಯಿ ಸಾಂಬಾರ್ ಹೆಂಗೆ ಮಾಡೋದನ್ನು ನೋಡೋಣ. ತೊಗರಿ ಬೇಳೆ ಅರ್ಧ ಗಂಟೆ ನೆನೆಸ್ಕೊಂಡು ಇದರಲ್ಲಿ ಈಗ ಹಾಕ್ತಾ ಇದ್ದೀನಿ. ನೋಡಿ ತೊಗರಿ ಬೇಳೆ, ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಬೇಳೆ ಬೇಯೋದಕ್ಕೆ ನೀರು, ಇದರಲ್ಲಿ ಅರ್ಧ ಸ್ಪೂನು ಅರಿಶಿನ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ನಾಲ್ಕು ಹಸಿಮೆಣಸಿನಕಾಯಿ, ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಷಲ್ ತೆಗೆದುಕೊಳ್ಳೋಣ. ಬೇಳೆಯಲ್ಲಿ ಒಂಚೂರು ಎಣ್ಣೆನೂ ಹಾಕಬಹುದು. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ನುಗ್ಗೆಕಾಯಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಇದೆ. ನುಗ್ಗೆಕಾಯಿ ಕಟ್ ಮಾಡಿಕೊಂಡಿರುವಂತಹ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್, ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ, ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಟಮ್ಯಾಟೊ ಒಂದು ನಾಲ್ಕು ಟಮ್ಯಾಟೊ ನಾನು ಮಿಕ್ಸಿಗೆ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾರಿಗೆ. ಎರಡು ಕುಕ್ಕುಂ ಹಾಕ್ತಾ ಇದ್ದೀನಿ. ಕುಕ್ಕುಂ ಅಥವಾ ಹುಣಸೆ ಹಣ್ಣು, ಒಂಚೂರು ಹುಣಸೆ ಹಣ್ಣು ಹಾಕಬಹುದು. ನಾನಿಲ್ಲಿ ಕುಕ್ಕುಂ ಹಾಕ್ತಾ ಇದ್ದೀನಿ. ಒಂಚೂರು ತೆಂಗಿನಕಾಯಿ, ತೆಂಗಿನಕಾಯಿ ಇಷ್ಟ ಆಗಿಲ್ಲ ಅಂದರೆ ತೆಂಗಿನಕಾಯಿ ಸ್ಕಿಪ್ ಮಾಡಬಹುದು. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಂದು ಒಣಮೆಣಸಿನಕಾಯಿ ತೆಗೆದುಕೊಂಡಿದ್ದೀನಿ. ಇದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಇಟ್ಟಿದೆ, ಸಾಸಿವೆ, ಹಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ. ನೋಡಿ ಇದನ್ನು ನಾನು ಇದರಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ಸಾಂಬಾರಲ್ಲಿ. ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ನಾವು ತಗೊಳ್ಳೋಣ. ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಗಾರ್ನಿಶ್ಗೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರ್ ರೆಡಿ.